ಹಾಯ್ ಹಲೋ ನಮಸ್ತೆ. ನಾವಿವತ್ತು ನಿಮಗೆ ಒಂದು ಸ್ಪೆಷಲ್ ಕೇರಳ ಸ್ಟೈಲ್ ಡಿಶ್ಶನ್ನು ಮಾಡ್ತಾ ಇದ್ದೇವೆ. ಮಾಡುವಾಗಲೇ ಅದರ ಬಗ್ಗೆ ವಿವರಣೆ ಕೊಡ್ತೇವೆ. ನಾವೀಗ ತೋಟದಲ್ಲಿದ್ದೇವೆ. ಸ್ವಲ್ಪ ಅದಕ್ಕೆ ಗಾಂಧಾರಿ ಮೆಣಸಾಗಬೇಕು. ಆ ಗಾಂಧಾರಿ ಮೆಣಸನ್ನು ಕೊಯ್ಲಿಕ್ಕೆ ಅಂತ ಬಂದಂತು. ಎಸ್, ತಿಲಕಣ್ಣನ ತೋಟದಲ್ಲಿದ್ದೇವೆ. ಆಯಿತಾ, ನಾವು ಓಕೆ ಹೋಗುವ. ಗಾಂಧಾರಿ ಮೆಣಸು ಕೊಯ್ದು ಮುಂದೆ ನಡೆಯುವ. ಇಲ್ಲಿ ಹುಡುಕ್ತಾ ಹೋಗ್ತಾ ಇದ್ದೇವೆ. ಗಾಂಧಾರಿ ಮೆಣಸು, ಗಾಂಧಾರಿ ಮೆಣಸಿನ ಗಿಡ ಇಲ್ಲೊಂದಿದೆ. ಇದರಲ್ಲಿ ಏನಾದರೂ ಇದೆ? ಉಂಟು, ಅದೊಂದು ಇದೆ, ಅಲ್ಲೊಂದು ಇದೆ. ಅದರಿಂದ ಕೊಯ್ಯುವುದು. ಅಲ್ಲಿ ಹಚ್ಚ ಹಸಿರಾಗಿದೆ. ಇದರಲ್ಲಿ ಸ್ವಲ್ಪ ದೊಡ್ಡದಿದೆ ಅಂತ. ಇಲ್ಲಿ ಉಂಟು ಕೆಂಪು, ಕೆಂಪಾದದ್ದು ಉಂಟ. ಎಸ್, ತಿಲಕನ ಗಾಂಧಾರಿ ಮೆಣಸು ಕೊಯ್ತಿದ್ದಾರೆ. ಆಯ್ತಾ, ಗಾಂಧಾರಿ ಮುಂಚೆಯನ್ನು ಕೊಯ್ತಿದ್ದಾರೆ. ಗಾಂಧಾರಿ ಮೆಣಸು, ಒಂದು ಗಾಂಧಾರಿ ಮೆಣಸು ನೋಡಿ, ಕೊಲೆಸ್ಟ್ರಾಲನ್ನು ತುಂಬ ಕಡಿಮೆಗೊಳಿಸ್ತದೆ ಅಲ್ವಾ? ಹೌದೌದು. ತಿಲಕನ ಬೇರೆ ಏನೆಲ್ಲ ಉಪಯೋಗ ಇದೆ? ಬೇರೆ ನಮ್ಮ ಇದು ಶರೀರ ಇದನ್ನು ಕೊಬ್ಬನ್ನೆಲ್ಲ ಇದು ಕೊಲೆಸ್ಟ್ರಾಲ್ ಹೇಳಿದಾಗೆ ಹಾಗೆ ಅದೇ ಕೊಬ್ಬನ್ನು ಕಡಿಮೆಗೊಳಿಸುವಂಥ ಅತ್ಯುನ್ನತವಾದಂಥ ಶಕ್ತಿ ಸಾಮರ್ಥ್ಯವನ್ನು ಉಳ್ಳಂಥ ಒಂದು ಒಳ್ಳೆಯದು ಮೆಣಸು ಈ ಗಾಂಧಾರಿ ಮುಂಚಿ, ಗಾಂಧಾರಿ ಮೆಣಸು ಎಲ್ಲ ಜಾಸ್ತಿ. ಹೌದು ಹೌದು ಹೌದು, ಗಾಂಧಾರಿ ಮೆಣಸು ನೋಡಿ. ನಾವು ಪೆರ್ಲಕ್ಕೆ ಬಂದೇವೆ, ಮೀನು ತಗೊಳ್ಳಿಕ್ಕೆ ಬಂದೇವೆ. ಇಲ್ಲಿ ಮೀನು ಮಾರಿದೆ, ಒಳ್ಳೊಳ್ಳೆ ಮೀನಿದೆ ನೋಡಿ. ಇಟ್ಟಿ ಮೀನಿದೆ, ನಾವು ಸಣ್ಣ ಬೂತಾಯಿ ಅಲ್ವಾ, ಬೂತಾಯಿ ಇದೆ, ಬಂಗುಡೆ ಇದೆ, ಎಲ್ಲ ಇದೆ. ಇವರ ಹತ್ರ ಆಗ ಫೋನ್ ಮಾಡಿ ಹೇಳಿದ್ದೆ ನಾನು, ಆ ಎಂಥ ಬೂತಾಯಿಯನ್ನು ಕ್ಲೀನ್ ಮಾಡಿ ಇಡಿ, ಒಂದು ಕೆ ಜಿ ನನಗೆ ಬೇಕು ಪದಾರ್ಥಕ್ಕೆ ಅಂತ. ಇವರು ಹಿರಿಯರ ಹತ್ರ ತುಂಬ ವರ್ಷದಿಂದ ಇಲ್ಲಿ ಮೀನು ಮಾರ್ತಾಯಿದ್ದಾರೆ. ನಲ್ಕದಲ್ಲಿ, ಎಸ್, ನಲ್ಕದಲ್ಲಿ ಇವರ ಮನೆ. ಓಕೆ, ಈಗ ನಮಗೆ ಅಲ್ಲಿ ಬೂತಾಯಿ ಅಂತೂ ರೆಡಿ ಆಗಿದೆ. ಓಕೆ, ಆ ಸೈಡ್ ನೊರಗೆ ಇದೆ ನೋಡಿ ಅಲ್ಲಿ. ಇದು ಪೆರ್ಲಾ ಬದಿಯಡ್ಕ, ಪೆರ್ಲಾ ಮಾರ್ಗದ ಮಧ್ಯೆ ಇರುವಂಥದ್ದು, ಚೆಕ್ ಪೋಸ್ಟ್ ಅಂತ. ಚೆಕ್ ಪೋಸ್ಟ್ನ ಹತ್ತಿರ ಇದೆ. ನಮಗೆ ಮೀನು ಪದಾರ್ಥಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಆಗಬೇಕು. ತರಕಾರಿ ತಗೊಳ್ಳಿಕ್ಕೆ ಇಲ್ಲಿಗೆ ಒಂದು ಎ ಕೆ ಎಮ್ ವೆಜಿಟೇಬಲ್ಸ್ ಅಂತ. ಪ್ರಸಾದ್ ಅಣ್ಣ, ನಮಗೆ ಒಂದು 100 ಹಸಿಮೆಣಸುಗೆ. ಇವರು ಪ್ರಸಾದ್ ಅಣ್ಣ, ಆಯಿತಾ, ಪೆರ್ಲದಲ್ಲಿ ಎಲ್ಲ ಕಂಡು ಪರಿಚಯ. ಇವರು ನಮ್ಮ ಏಕನಿಗಳು, ದೊಡ್ಡ ದನಿಗಳು ನಾವು. ನಮಸ್ಕಾರ. ಮೀನು ಪದಾರ್ಥಕ್ಕೆ ನೀರುಳ್ಳಿ ಹಚ್ಚುತ್ತಾ ಇದ್ದಾರೆ. ಇದು ಸಣ್ಣ ಸಣ್ಣ ನೀರುಳ್ಳಿ. ಹೌದು, ಇದು ಈ ನೀರುಳ್ಳಿ ನೀವು ನೋಡ್ತಾ ಇರೋದು, ಈ ನೀರುಳ್ಳಿ ಸಣ್ಣ ನೀರುಳ್ಳಿ, ಚೆರಿಯ ಉಳ್ಳಿ ಅಂತ ಹೇಳ್ತಾರೆ ಕೇರಳದಲ್ಲಿ. ಕೇರಳದಲ್ಲಿ ಮಾಡುವಂತಹ ಪದಾರ್ಥಗಳಿಗೆ ಜಾಸ್ತಿ ಯೂಸ್ ಮಾಡುವಂತಹ ನೀರುಳ್ಳಿ. ತುಂಬಾ ಟೇಸ್ಟಿ ಮತ್ತು ನಮ್ಮ ಹೆಲ್ತ್ಗೆ ಕೂಡ ಒಳ್ಳೇದು. ಇದನ್ನು ನಾವು ಕಫ ಇದ್ರೆ ಇದನ್ನು ಮತ್ತೊಂದು ಬೆಲ್ಲವನ್ನ ತಿಂದ್ರೆ ಕಫ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಇದು ಸಿಪ್ಪೆ ತೆಗೆದು ನೀರುಳ್ಳಿಯನ್ನು ಇಟ್ಟಿದ್ದಾರೆ, ಸಣ್ಣ ಸಣ್ಣ ನೀರುಳ್ಳಿ. ಇದು ತುಂಬಾ ಜಾಸ್ತಿ ಯೂಸ್ ಮಾಡಿದ್ರೆ ಇದು ರುಚಿಕರ ಆಗುತ್ತೆ. ಈ ನೀರುಳ್ಳಿ ತುಂಬಾ ರುಚಿಕರ. ಮತ್ತು ದೊಡ್ಡ ನೀರುಳ್ಳಿಯನ್ನು ಅದು ಸವಾಲ ಅಂತ ಹೇಳ್ತಾರೆ ಅದಕ್ಕೆ ಮಲಯಾಳದಲ್ಲಿ. ಮತ್ತೆ ನೋಡ್ಲಿಕ್ಕೆ ಸಣ್ಣ ಒಳ್ಳೆ ಚಂದ ಉಂಟಲ್ಲ. ನಾವು ಸಣ್ಣ ಸಣ್ಣದಾಗಿ ಕಾಣಲಿಕ್ಕೆ ಕೂಡ ಅಷ್ಟೇ ರುಚಿಕರ. ಕೂಡ ಖಾರ ಖಾರ ಜಾಸ್ತಿ. ನೀವು ನೀರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬಂದೇ ಬರ್ತದೆ ಮಾತ್ರ. ಇದರ ಮರಗೆಣಸಿನ ಸಿಪ್ಪೆ ತೆಗಿತಿದ್ದೇವೆ, ಯಾಕಂದ್ರೆ ಈಗ ಮರಗೆಣಸಿನ ಕಪ್ಪ ಮಾಡಲಿಕ್ಕೆ ಕಪ್ಪ ಪುಣಿಗೆ. ಹೌದು, ಕೇರಳದಲ್ಲಿ ಕಪ್ಪ ಮತ್ತು ಮೀನು ಕರಿ ಅಂತ, ಮೀನು ಪದಾರ್ಥ ಮತ್ತು ಮರಗೆಣಸನ್ನ ಬೇಯಿಸಿ ಹುಡಿ ಮಾಡಿ ಮಾಡುವಂಥದ್ದು. ಅದು ಮತ್ತೆ ನಿಮಗೆ ಕಂಟಿನ್ಯೂ ವಿಡಿಯೋ ಮುಂದುವರಿದಂತೆ ನಿಮಗೆ ಗೊತ್ತಾಗ್ತದೆ. ಅದನ್ನು ಬೇಯಿಸಿ ಮೀನು ಕರಿ ಪಿನ್ನೆ ಕಪ್ಪ ಪುಣಿಗೆ. ಈ ಥರ ಈ ಮರಗೆಣಸನ್ನು ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದರೆ ಈ ನಾರು ತೋರಿಸ್ತೇನೆ ನಿಮಗೆ. ಈ ಥರ ಕಟ್ ಮಾಡಿದರೆ ಇದರ ನಾರು ಉಂಟಲ್ಲ, ಮಧ್ಯಭಾಗದ ನಾರು ಹಾಗೆ ನಿಲ್ತದೆ ಅಲ್ಲಿ. ಇದರ ನಾರು ಇಲ್ಲ, ಎಲತ್ತು ಇದು, ಇದರಲ್ಲಿ ಏನು ನಾರಿಲ್ಲ. ಸ್ವಲ್ಪ ಪ್ರಾಯದಿಂದ ನಾರು ನೋಡಿ, ಈ ಥರ ನಾರು ಮಾರು ತೆಗಿಬೇಕು ನಾವು. ಮರಗೆಣಸದೇನ ಈ ನಾರು ತೆಗಿಬೇಕು ಮಸ್ಟ್. ಆದ ಕಾರಣ ಈ ನಾರು ಹೀಗೆ ಮಧ್ಯದಲ್ಲಿ ನಿಲ್ತದೆ, ಇದರಲ್ಲಿ ನಾರಿಲ್ಲ. ಇದು ಸಣ್ಣ ಸಣ್ಣ ತುಂಡು ನಾರು ಒಂದು ನೋಡಿರ್ಬೋದು. ಆ ಥರ ನಾರು ಇಲ್ಲ, ಈ ಥರ ಕಟ್ ಮಾಡಬೇಕು ಮರಗೆಣಸನ. ಕೇರಳದಂತೂ ನೀವೆಲ್ಲ ಸ್ವಲ್ಪ ಕಾಸರೋಡು ಕಲ್ದು ಮುಂದೆ ಹೋದರೆ ನೋಡಿ, ಈ ನೋಡಿ ನಾರು ನಾರು ನಿಂತದ ನೋಡಿ. ಈ ನಾರು ಈಗ ಸಲೀಸಾಗಿ ನಿಲ್ತದೆ, ನಮ್ಗೆ ಯಾವುದೇ ವೇಸ್ಟೇಜ್ ಇರುವುದಿಲ್ಲ ಅಂತ. ಇಲ್ಲಾದರೆ ಮರಗೆಣಸಿನ ತುಂಡು ಕಟ್ ಮಾಡಿ ತೆಗಿಬೇಕಲ್ಲ. ಈ ನಾರು ಮತ್ತು ಸಪ್ರೇಟಿಗೆ ನಿಲ್ತದೆ. ನೀವು ಸಾಧಾರಣ ನಮ್ಮ ಕಾಸರೋಡಿಂದ ಕಣ್ಣೂರು ಸೈಡ್ ಹೋಗುವಾಗ ಅಲ್ವಾ ಜಾಸ್ತಿ ಈ ರೋಡ್ ಸೈಡ್ ಆಗಿರ್ಬೋದು, ಅಥವಾ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕೂಡ ಈ ಮೀನು ಕರಿ ಮತ್ತು ಕಪ್ಪ ಪುಣಿ ಅದೊಂದು ಕೇರಳದ ಒಂದು ಫೇವ್ರೇಟ್ ಫುಡ್ಡೇ. ಅದು ಆಚೆ ನೀವು ಕೇರಳ ಸೈಡ್ ಹೋದರೆ ಅಂತೂ ಅದನ್ನು ಟೇಸ್ಟ್ ಮಾಡಲೇಬೇಕು. ಮರಗೆಣಸು ಸಿಪ್ಪೆ ತೆಗೆದು ತೊಳೆದು ಎಲ್ಲ ಆಯಿತು, ಕ್ಲೀನ್ ಮಾಡಿ ಆಯಿತು. ಇನ್ನು ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಬೇಯಲಿಕ್ಕೆ ಇಡುವಂಥದ್ದು. ರಬಕ್ಕ ಬೇಯಿಸ್ಬೇಕೀಗ.
ಮೀನು ಪದಾರ್ಥಕ್ಕೆ ಉಪಯೋಗಿಸ್ತಿರುವಂತಹ ಈ ಹುಳಿ ಇದೆ ಅಲ್ಲ ನೋಡಿ, ಈ ತರ ಇದು ಈ ಹುಳಿ, ಇದಕ್ಕೆ ಕೋಡಂಬುಳಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. ಮಡಿಕೇರಿ ಸೈಡ್ ತುಂಬ ಸಿಗ್ತದೆ ಇದು, ಮಂತುಪುಳಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ, ಕೇರಳ ಸೈಡ್ ಕೋಡಂಬುಳಿ ಅಂತ ಹೇಳ್ತಾರೆ. ಇದನ್ನು ಹಾಕಿ ಮಾಡಿದಂಥ ಮೀನು ಪದಾರ್ಥ, ಇವತ್ತು ಮೀನು ಪದಾರ್ಥ ಮಾಡಬೇಕು ನೀವು, ಅದನ್ನು ಇವತ್ತು ಉಪಯೋಗಿಸಬಾರ್ದು, ನಾಳೆ ಅದನ್ನು ತಿನ್ನಬೇಕು. ಅದು ರುಚಿ ಅಂತೂ ಅದ್ಭುತ. ಬಟ್ ನಾವು ಇವತ್ತು ಮಾಡಿ ಈಗಲೇ ಇದರ ಮರಗೆಣಸಿನೊಟ್ಟಿಗೆ ಕಪ್ಪದೊಟ್ಟಿಗೆ ಸವಿತಾ ಇದ್ದೇವೆ. ಬಟ್ ಅದಕ್ಕಿಂತಲೂ ಟೇಸ್ಟ್ ಜಾಸ್ತಿ ಆಗೋದು ಯಾವಾಗ ಅಂದರೆ, ಇಂದು ಮಾಡಿದ ಈ ಕೊಡಂಬುಳಿ ಹಾಕಿ ಇಂದು ಮಾಡಿದ ಪದಾರ್ಥದಲ್ಲಿ ನಾಳೆ ಆ ಪದಾರ್ಥವನ್ನು ನಾಳೆ ಉಪಯೋಗಿಸೋದು, ನಾಳೆ ತಿನ್ನೋದು. ಆ ಕೊಡಂಬುಳಿ ಆ ಹುಳಿ ಅದು ಬಿಟ್ಟಿರ್ತದೆ ಒಂಥರ ಟೇಸ್ಟ್. ಇದನ್ನು ಸಾಧಾರಣ ನಾವು 20 ನಿಮಿಷಗಳ ಕಾಲ ನೆನೆಸಲಿಕ್ಕೆ ಹಾಕಿದ್ದೆವು ಗ್ಲಾಸಲ್ಲಿ, ನೀರಲ್ಲಿ ತೊಳೆದು ಒಂದು ಗ್ಲಾಸ್ ನೀರಲ್ಲಿ ನೆನೆಸಲಿಕ್ಕೆ 20 ನಿಮಿಷಗಳ ಕಾಲ ಹಾಕಿದ್ದೇವೆ. ಇನ್ನು ಇದನ್ನು ನೇರ ಪದಾರ್ಥಕ್ಕೆ ಉಪಯೋಗಿಸೋದು. ಇದನ್ನು ಹಾಕಿದಂಥ ನೀರು ಕೂಡ ಇದೆ, ನೀವು ನಿಮಗೆ ತೋರಿಸಲಿಕ್ಕೆ ಆಗ ತೋರಿಸಲಿಕ್ಕೆ ಬಿಟ್ಟು ಹೋಯಿತು, ಆದ ಕಾರಣ ಈಗ ನೀರಿಂದ ತೆಗೆದು ನಿಮಗೆ ತೋರಿಸ್ತಿರುವಂಥದ್ದು. ಆ ನೀರನ್ನು ಮತ್ತು ಇದನ್ನು ಒಟ್ಟಿಗೆ ಅದಕ್ಕೆ ಮೀನಿನ ಪದಾರ್ಥಕ್ಕೆ ಉಪಯೋಗಿಸುವಂಥದ್ದು. ನಾವು ಇವತ್ತು ಮಣ್ಣಿನ ಚಟ್ಟಿಯಲ್ಲಿ ಅಂದರೆ ಮಣ್ಣಿನ ತುಳುಟು ಬಂದ ಬಿಸಲೆ ಅಥವಾ ಬಿಸಲೆಯಲ್ಲಿ ಪದಾರ್ಥ ಮಾಡ್ತಿದ್ದೇವೆ, ಮಣ್ಣಿನ ಚಟ್ಟಿಯಲ್ಲಿ ಆಯಿತಾ ಮೀನಿನ ಪದಾರ್ಥ ಮಾಡೋದು. ಈಗ ತೆಂಗಿನೆಣ್ಣೆ ಹಾಕಿದ್ದೇನೆ, ಒಂದು 3 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಹಾಕಿದ್ದೇನೆ. ಈಗ ಇದು ಬಿಸಿ ಆಗಬೇಕು, ಇದಾಗ್ತಾ ಇದೆ ಮೆಂತೆ ಉಲುವ, ಮೆಂತೆಯನ್ನು ಹಾಕ್ತಾ ಇದ್ದೇನೆ. ಇದು ಮೆಂತೆ ಸೌಂಡ್ ಬಂದ ಕೂಡಲೇ ಇದಕ್ಕೆ ಹಾಕೋದು ಶುಂಠಿ ಮತ್ತು ಹಚ್ಚಿ ಇಟ್ಟಂತಹ ಶುಂಠಿ, ಕಾಯಿ ಮೆಣಸು, ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಬೇಯಬೇಕು, ಸಣ್ಣ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಹುಡಿ ಉಪ್ಪನ್ನು ಹಾಕ್ತಾ ಇದ್ದೇನೆ ಆಯ್ತು, ಇದಕ್ಕೆ ಸ್ವಲ್ಪ ಹುಳಿ ಉಪ್ಪು. ಇದು ರುಚಿಗೆ ಬೇಕಾಗಲ್ಲ, ನೀರುಳ್ಳಿ ಬೇಗ ಬೇಯಲಿಕ್ಕೆ ಬೇಕಾಗಿ. ಈಗ ಒಂದು ಹದಕ್ಕೆ ಬಂದಿದೆ ಅಲ್ವಾ, ಸ್ವಲ್ಪ ಕೆಂಪಾಗ್ತಾ ಬಂತು ನೀರುಳ್ಳಿ. ಇನ್ನಿದಕ್ಕೆ ಎಲ್ಲ ಪೌಡರನ್ನು ಹಾಕೋದು. ಪೌಡರ್ ಅಂದರೆ ಪೌಡರ್ ಜಾಸ್ತಿ ಪೌಡರನ್ನು ನಾವು ಯೂಸ್ ಮಾಡೋದಿಲ್ಲ, ಸಾಧಾರಣವಾಗಿ ಆ್ಯಸ್ ಯೂಸ್ ಮಾಮೂಲಿ ಹಾಕುವಂತಹ ಮೆಣಸು ನೋಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಆಯಿತಾ, ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು 2 ಟೇಬಲ್ ಸ್ಪೂನ್. ನನ್ನ ಸ್ಪೂನ್ ಸ್ವಲ್ಪ ಸಣ್ಣದಾದ ಕಾರಣ ಒಂದು 3 ಸ್ಪೂನ್ ಹಾಕಿದ್ದೆ ನಾನು, 2 ಟೇಬಲ್ ಸ್ಪೂನ್ ಸಾಕು, ಇಷ್ಟೇ ಸಾಕು. 1 ಸ್ಪೂನ್ ಅಂದರೆ ಸಣ್ಣ ಸ್ಪೂನು, ಇಷ್ಟೇ ಸಾಕು ಆಯಿತಾ. ಕೊತ್ತಂಬರಿ ಹುಡಿ, ಅರಶಿನ ಹುಡಿ, ಪದಾರ್ಥಕ್ಕೆ ಎಷ್ಟು ಬೇಕೋ ಅಷ್ಟು ಅರಶಿನ ಹುಡಿಯನ್ನು ಹಾಕಬೇಕು. ಈ ಥರ ಫ್ರೈ ಮಾಡಬೇಕು. ಈ ಹಾಕಿದಂಥ ಎಲ್ಲ ಹುಡಿಗಳು ಈ ಥರ ಫ್ರೈ, ಇದರಲ್ಲಿ ಫ್ರೈ ಆಗಬೇಕು, ಈ ಆಯಿಲಲ್ಲಿ ಅಥವಾ ಈ ನೀರುಳ್ಳಿಯಲ್ಲಿ ಫ್ರೈ ಆಗಬೇಕು. ಇದಕ್ಕೆ ಹುಳಿಯನ್ನು ಹಾಕಿದ್ದೇನೆ ಆಯಿತಾ, ಕೊಡಂಬುಳಿ ಮತ್ತು ಅದರ ನೀರನ್ನು ಇದಕ್ಕೆ ಹಾಕಿದ್ದೇನೆ. ಜಸ್ಟ್ ಒಂದು ಇದಾಗಲಿ, ಅದಕ್ಕೆ ಬಂತು. ಇನ್ನು ನೀರು ಹಾಕುವಂಥದ್ದು ಇದಕ್ಕೆ, ನಿಮಗೆ ಪದಾರ್ಥಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಡುವುದು. ಈಗ ಒಳ್ಳೆ ಕುದಿತಾ ಇದೆ, ಇದಕ್ಕೆ ಬೂತಾಯಿ ಮೀನನ್ನು ಹಾಕ್ತಾ ಇದ್ದೇವೆ ನಾವು, ಆಗ ಪೆರ್ಲಾಯಿಂದ ತಗೊಳ್ಳುವಂಥ ಬೂತಾಯಿ ಮೀನು ಕ್ಲೀನ್ ಮಾಡೆಲ್ಲ ಇಟ್ಟದ್ದು. ಮಲಯಾಳಂನಲ್ಲಿ ಮತ್ತೆ ಹೇಳ್ತಾರೆ ವಿಟಮಿನ್ ಯುಕ್ತ ಮೀನು ಅಂತ ಅಲ್ವಾ, ಆರೋಗ್ಯಕ್ಕೆ ಒಳ್ಳೆಯದು. ಬಾಕಿ ಮೀನಾದರೆ ಅಲ್ವಾ, ಈ ಬಂಗುಡೆ ಅಂಥದ್ದೆಲ್ಲ ನಂಜಿ ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಸ್ವಲ್ಪ ಹೆಲ್ತಿಗೆ ಪ್ರಾಬ್ಲಮ್ ಅಂದರೆ ಇದು ತಿಂದಷ್ಟು ಒಳ್ಳೆಯದು. ನೀರು ಇಷ್ಟು ಬೇಕು, ಈ ಮೀನು ಹೀಗೆ ಮುಳುಗಬೇಕು ಇದರಲ್ಲಿ, ಈ ಥರ ಮುಳುಗುವಷ್ಟು ಮೀ ಇದು ಬೇಕು. ಜಸ್ಟ್ ಒಂದು 2 ಮಿಂಟು ಮುಚ್ಚಿಡುವ, ಮತ್ತೆ ನೋಡುವ. ಆಗ ತಿಲಕಣ್ಣನ ಮನೆಯಿಂದ ತಂದಂಥ ಗಾಂಧಾರಿ, ಸಣ್ಣ ಸಣ್ಣ ಗಾಂಧಾರಿ ಇದು, ಯಾಕಂದರೆ ನಾವು ಮರಗೆಣಸನ್ನು ಬೇಯಲಿಕ್ಕೆ ಇಟ್ಟಿದ್ದೇವೆ, ಆ ಮರಗೆಣಸಿಗೆ ಹಾಕ್ಲಿಕ್ಕೆ ಆಯ್ತಾ. ಸಣ್ಣ ಸಣ್ಣ ಕಟ್ ಮಾಡ್ತಾ ಇದ್ದೇವೆ,
ನೋಡಿ ಈಗ ಕುದಿತಾ ಇದೆ ಅವರೆಲ್ಲ ಕುದಿತು ಒಮ್ಮೆ ಇದನ್ನು ಈಗ ಸುಸು ಮಾಡೋ ಹೀಗೆ ಮೀನು ಹಾಕಿದ ನಂತರ ನಾವು ಅಧಿಕ ಈ ಎಂತ ಕೈಲಿ ಹಾಕಬಾರ್ದು ಕೈಲಿ ಹಾಕಿದ್ರೆ ಮೀನು ಹುಡಿ ಆಗ್ತದೆ ಇನ್ನೊಮ್ಮೆ ಮುಚ್ಚಿಡುವ ಆಯಿತು ಈಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೆ ಲಾಸ್ಟಿಗೆ ಇದು ತೆಂಗಿನ ಎಣ್ಣೆ ಹಾಕಿದರೆ ಒಂಥರ ಪರಿಮಳ ಕೂಡ ಇರುತ್ತೆ ತಿನ್ನುವಾಗ ಒಂದು ರುಚಿ ಕೂಡ ಸಿಗ್ತದೆ ನಿಮಗೆ ಲಾಸ್ಟಿಗೆ ಬೆಂದಾಗ ನಂತರ ಆ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಅದಕ್ಕೆ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಓಕೆ ಇನ್ನು ಮೀನಿನ ಪದಾರ್ಥ ಈಗ ಆಯ್ತು ಇನ್ನು ಆಫ್ ಮಾಡುವಂಥದ್ದು ಸ್ಟೌ ಬೇಯಲಿಕ್ಕಿಟ್ಟಂತಹ ಮರಗೆಣಸು ಬೆಂದು ಸಿಕ್ಕಿದೆ ಇದಕ್ಕಿನ್ನು ಇನ್ನೊಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡಿ ಹುಡಿ ಮಾಡೋದು ಇದನ್ನು ಎಸ್ ನಾವೊಂದು ಒಗ್ಗರಣೆ ಮಾಡಿ ಒಳ್ಳೆ ಬೆಂದಿದೆ ಆಯ್ತು ಒಳ್ಳೆ ಬೆಂದಿದೆ ಸ್ವಲ್ಪ ಅರಸಿನ ಹಳದಿ ಹಳದಿ ಕಾಣ್ತದೆ ಅರಸಿನ ಹಾಕಿದ ಕಾರಣ ವಿಷಾಂಶಗಳೆಲ್ಲ ಹೋಗಲಿ ಅಂತ ಆ ಅರಸಿನ ಹಾಕಿ ಬೇಯಿಸುವುದು ನಾವು ಹೆಚ್ಚಾಗಿ ಆಗ್ತಾ ಇದ್ದೇನೆ ಆಯ್ತಾ ಸದ್ದಂತೂ ತಿಂತಾ ಇದೆ ಇದಕ್ಕೆ ಒಣಮೆಣಸು ಒಣಮೆಣಸನ್ನು ಹಾಕ್ತಾ ಇದ್ದೇನೆ ಒಣಮೆಣಸು ಬಿಸಿ ಆಯಿತು ಇದಕ್ಕೆ ಆಗ ಹಚ್ಚಿಟ್ಟಂತಹ ಗಾಂಧಾರಿ ಮತ್ತು ಮೆಣಸನ್ನು ಹಾಕ್ತಾ ಇದ್ದೇನೆ ನಾನು ಗಾಂಧಾರಿ ಮತ್ತು ಮೆಣಸು ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಒಗ್ಗರಣೆಯಲ್ಲಿ ಹಾಕಿ ಆಯಿತು ಇನ್ನು ಇದನ್ನು ಗುದ್ದುವಂಥದ್ದು ಕಲ್ಲಲ್ಲಿ ಗುದ್ದಿ ಹುಡಿ ಮಾಡ್ತಾ ಇದ್ದೇನೆ ಮಾತ್ರ ಮರಗೆಣಸುವಾಗೆ ಆಗ ಬೇಯಿಸುವಾಗ ನಾವು ಉಪ್ಪನ್ನು ಹಾಕಿದ್ದೇವೆ ಈ ಥರ ಚೆನ್ನಾಗಿ ಗುದ್ದಬೇಕು ನೋಡಿ ಬಿಸಿ ಇದೆ ತುಂಬ ಬಿಸಿ ಇದೆ ನೋಡಿ ಹುಡಿಯಾಗಿ ಎಲ್ಲ ಹುಡಿ ಮಾಡಿ ಈ ಥರ ಆಗಿದೆ ಇನ್ನು ಮೀನು ಪದಾರ್ಥ ಒಟ್ಟಿಗೆ ಸವಿದು ನೋಡಿದ ಎಲ್ಲ ಹುಡಿ ಹುಡಿ ಆಗಿದೆ ಆಯಿತಾ ಕಪ್ಪ ರೆಡಿಯಾಗಿ ಆಯಿತು ಇನ್ನು ಇದಕ್ಕೆ ಮೀನು ಪದಾರ್ಥ ಹಾಕಿ ಬೂತಾಯಿ ಮೀನು ಪದಾರ್ಥ ಹಾಕಿ ಸವಿದು ನೋಡೋದು ಇನ್ನು ನೋಡಿ ಕಪ್ಪ ಮತ್ತು ಮೀನು ಕರಿ ಹೀಗಿದೆ ನೋಡಿ ಇದನ್ನು ಸವಿಲಿಕ್ಕೆ ನಮ್ಮೊಟ್ಟಿಗೆ ಇವತ್ತು ಒಬ್ಬರು ಅತಿಥಿ ಬಂದಿದ್ದಾರೆ ಅವರೊಟ್ಟಿಗೆ ಹೇಗಿದೆ ಅಂತ ಕೇಳುವ ವಿಜು ವಿಜು ಅಂತ ಬಂದಿದ್ದಾರೆ ನಮ್ಮೊಟ್ಟಿಗೆ ಅಲ್ವಾ ವಿಜು ನನಗೆ ಕೊಡುವ ಹೇಗಿದೆ ಅಂತ ಕೇಳುವ ವಿಜು ನನಗೆ ಕೊಟ್ಟಿದ್ದೇನೆ ಟೇಸ್ಟ್ ನೋಡಲಿಕ್ಕೆ ಕಪ್ಪ ಮತ್ತು ಮೀನು ಕರಿ ಮೀನು ಪದಾರ್ಥ ಮತ್ತು ಮರಗೆಣಸಿನ ಹುಡಿ ಮಾಡಿದ್ದಂಥದ್ದು ಬೇಯಿಸಿ ಹುಡಿ ಮಾಡಿದ್ದು ಹೇಗಿದೆ ಟೇಸ್ಟ್ ಅಂತ ಮೊದಲು ಅಲ್ವಾ ಒಬ್ಬರು ಗೆಸ್ಟ್ ಅಲ್ವಾ ಅತಿಥಿ ಬಂದು ಟೇಸ್ಟ್ ನೋಡೋದು ಇದೆ ಮೊದಲ ಬಾರಿಗೆ ಹೇಗಿದೆ ವಿಜುವಣ್ಣ ತುಂಬ ಚೆನ್ನಾಗಿದೆ ನಿಜವಾಗಿ ಹೇಳಿ ಉಪ್ಪು ಏನಾದ್ರು ಕಡಿಮೆ ಆಗಿದೆ ಪದಾರ್ಥಕ್ಕೆ ಅಂತ ಇಲ್ಲೆಲ್ಲ ಕರೆಕ್ಟ್ ಉಂಟು ರುಚಿ ಎಲ್ಲ ಕಪ್ಪ ಮತ್ತು ಮೀನು ಕರಿ ಅನುಭವ ಇದು ಜಾಸ್ತಿಯಾಗಿ ಮಲಯಾಳ ಕೇರಳದಲ್ಲಿ ಮಾಡ್ತಾರೆ ಹೆಚ್ಚಾಗಿ ಹೌದೌದು ಕೇರಳ ಸೈಡ್ ಕಾಸರಗೋಡು ಕಲ್ತು ಮುಂದೆ ಹೋದ್ರೆ ಈ ತರ ಹೌದೌದು ಹೋಟೆಲ್ಗಳಲ್ಲಿ ಇದೇ ಸಿಗುವಂತದ್ದು ನೀವ್ ಆ ಕಡೆ ಹೋಗಿ ಏನಾದ್ರು ತಿಂದಿದ್ರ ಕೇರಳ ಕಡೆ ಹೋಗಿ ತಿಂದ ಇದ್ದೀರಾ ಈ ಕಪ್ಪ ಒಂದು ಸಲ ಕಣ್ಣೂರಲ್ಲಿ ತಿಂದಿದ್ದೇನೆ ಅದೇ ಒಂದು ರುಚಿ ಆ ಕಣ್ಣೂರಲ್ಲಿ ತಿಂದ ರುಚಿ ಈ ಕಪ್ಪಕ್ಕೆ ಇದೆಯಾ ಅಂತ ಇದೆ ರುಚಿ ಅದೇ ಸೇಮ್ ಇದೆ ಸೇಮ್ ಕಪ್ಪ ಮೀನು ಕರಿಯನ್ನು ಸವಿದಾಯಿತು ಕೇರಳ ಸ್ಟೈಲ್ ಫುಡ್ಡನ್ನು ಮಾಡಿದ್ದು ಆಯಿತು ಸವಿದಿದ್ದು ಆಯಿತು ನಮಗೆ ಅತಿಥಿಯಾಗಿ ಟೇಸ್ಟ್ ನೋಡಲಿಕ್ಕೆ ಬಂದವರು ವಿಜುವನ್ನು ಅವರೊಟ್ಟಿಗೆ ಕೇಳುವ ಆಗೊಮ್ಮೆ ಹೇಳಿದ್ದಾರೆ ಅಭಿಪ್ರಾಯ ಈಗೊಮ್ಮೆ ಕೇಳು ಹೇಗಿತ್ತು ನಿಮಗೊಂದು ಈ ವಿಡಿಯೋ ಮಾಡುವ ಫುಲ್ ಇದ್ರಿ ನೀವು ನಾವು ಮಾತ್ರ ಲಾಸ್ಟಿಗೆ ತೋರಿಸ್ತೇವೆ ವಿಡಿಯೋದಲ್ಲಿ ಹೇಗಿತ್ತು ಈ ವಿಡಿಯೋ ಮಾಡುವಾಗ ಇದ್ದಂತಹ ಅನುಭವ ಮತ್ತು ಆ ಫುಡ್ಡಿನ ಕಪ್ಪ ಮೀನು ಕರಿ ಸೂಪರ್ ಆಗಿತ್ತು ಒಳ್ಳೆ ರುಚಿಯಾಗಿತ್ತು ತಿನ್ನಕಣ್ಣ ಸೂಪರ್ ಸೂಪರ್ ಆಗಿದೆ ಅದು ಒಂದು ಟೇಸ್ಟ್ ಕೇರಳದವರ ಸ್ಟೈಲಲ್ಲಿ ಮಾಡಿದ್ದೇವೆ ಹಾಗೆ ಒಳ್ಳೆ ರುಚಿಯಾಗಿದೆ ಹೌದು ನೀವು ಕಾಸರಗೋಡಿನ ಮುಂದೆ ಹೋದರೆ ಎಲ್ಲಿಯೂ ಕೂಡ ರೋಡ್ ಸೈಡ್ ತಟ್ಟೆಕಡ ಅಥವಾ ಹೋಟೆಲ್ಗಳಲ್ಲಿ ಮಾಮೂಲಿಯಾಗಿ ಸಿಗುವಂತಹ ಒಂದು
ಐಟಮ್ ಅಂದರೆ ಕಪ್ಪ ಮೀನು ಕರಿ. ಕಪ್ಪ ಪುಳಿಯೋದು ಮೀನು, ಕೊಡಂಬುಲಿ ಇಟ್ಟು ವೆಚ್ಚ ಮೀನು ಕರಿ, ಕೊಡಂಬುಲಿ ಆ ಮಂತು ಹುಳಿ ಹಾಕಿದಂಥ ಮೀನು ಕರಿ, ಅದರಲ್ಲಿ ಅದು ರುಚಿ ಇರೋದು. ಇವತ್ತು ಮಾಡಿಟ್ಟಂತಹ ಮೀನು ಪದಾರ್ಥವನ್ನು ನಾಳೆ ಉಪಯೋಗಿಸಬೇಕು. ಈ ಕೊಡಂಬುಲಿ ಇಟ್ಟಂತಹ ಮೀನು ಪದಾರ್ಥ ಹಾಗೆ ಇವತ್ತು ಮಾಡಿಟ್ಟಂತಹ ಮೀನು ಪದಾರ್ಥವನ್ನು ನಾಳೆ ಉಪಯೋಗಿಸಬೇಕು. ಹಾಗೆ ಅದು ಇನ್ನಷ್ಟು ರುಚಿಕರ ಆಗಿರುತ್ತೆ, ಇನ್ನಷ್ಟು ಟೇಸ್ಟಿ ಆಗಿರುತ್ತೆ. ಅದು ಆ ದಿನ ಹೋದಂತೆ ಆ ಟೇಸ್ಟ್ ಹೆಚ್ಚಾಗ್ತಾ ಹೋಗುವಂಥದ್ದು, ಹಾಳಾಗುವುದಿಲ್ಲ. ಬಾಕಿ ತೆಂಗಿನಕಾಯಿ ಹಾಕಿದಾಗೆ ಈ ಮೀನು ಪದಾರ್ಥ ಹಾಳಾಗುವುದಿಲ್ಲ. ಕೊಡಂಬುಲಿ ಇಟ್ಟಂಥದ್ದು ನಾವು ಬಿಸಿ ಮಾಡುತ್ತಾ ತಿಂತಬಹುದು, ಆ ದಿನ ಹೋದಂತೆ ಆ ಟೇಸ್ಟ್ ಹೆಚ್ಚುತ್ತಾ ಹೋಗ್ತದೆ. ಓಕೆ, ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಕಾಣುವ. ಟಾಟಾ, ಬಾಯ್.